ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಐದು ಸ್ಥಾನದ ಮುಂದೆ ಬಾಬೇಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ತೊಂಬತ್ತೆಂಟು ಆದರೆ ಎಲ್ಲಕ್ಕಿಂತ ಅತ್ಯಂತ ಗಮನಾರ್ಹವಾದ ಕಪಟವು ಕೀಲ್ ಕಾಲುವೆಯ ತೆರೆಯುವಿಕೆಯಲ್ಲಿ ಕಂಡುಬರುತ್ತದೆ ಇದನ್ನು ವಿಶ್ವ ಸಂಚಾರಕ್ಕೆ ಸಮರ್ಪಿತವಾಗಿದೆ ಆದುದರಿಂದ ಅದರ ಅಂತರರಾಷ್ಟ್ರೀಯ ಪ್ರಾಮುಖ್ಯತೆ ಅದರಿಂದ ಹಿಗ್ಗು ಮತ್ತು ವೈಭವ ದೊರೆತಿದೆ ಆದರೆ ಜರ್ಮನಿ ಮತ್ತು ಫ್ರಾನ್ಸ್ ಮತ್ತು ಇತರ ಭೂಖಂಡದ ಶಕ್ತಿಗಳು ಪ್ರಪಂಚದ ಸಂಚಾರದ ಬಗ್ಗೆ ನಿಜವಾಗಿಯೂ ಏನು ಯೋಚಿಸುತ್ತವೆ ಈ ಕ್ಷಣದಲ್ಲಿ ಇಪ್ಪತ್ತು ವರ್ಷಗಳ ಹಿಂದಿನಂತೆ ಈ ವಾಣಿಜ್ಯ ಹಗೆತನ ಮತ್ತು ಅಸೂಯೆಯ ಈ ನಿಷೇಧಿತ ಮನೋಭಾವವು ಕಣ್ಮರೆಯಾಗುವವರೆಗೆ ರಾಷ್ಟ್ರಗಳ ಮುಕ್ತ ವಾಣಿಜ್ಯ ಹಕ್ಕು ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲು ಮತ್ತು ತಡೆಯಲು ಅವರು ತಮ್ಮೆಲ್ಲಾ ಶಕ್ತಿಯನ್ನು ವ್ಯಯಗೊಳಿಸುತ್ತಿದ್ದಾರೆ ಸಂಪೂರ್ಣ ಅಸಂಬದ್ಧತೆ ನೀವು ಬಯಸಿದಷ್ಟು ಅಂತರ ಸಾಗರದ ಕಾಲುವೆಗಳನ್ನು ನೀವು ತೆರೆಯಬಹುದು ಆದರೆ ಅಂತರರಾಷ್ಟ್ರೀಯ ಉತ್ತಮ ಭಾವನೆ ಮತ್ತು ಶಾಂತಿಯ ಸಾಮಾನ್ಯ ಪ್ರೀತಿಗಾಗಿ ಅವರ ಪ್ರಾಮುಖ್ಯತೆಯ ಬಗ್ಗೆ ನಿಮ್ಮ ಮಾತು ಸ್ವಲ್ಪವೂ ಪಾರದರ್ಶಕ ಕಪಟವಲ್ಲ ಎಂದು ಒಳ್ಳೆ ತಿಳುವಳಿಕೆಯುಳ್ಳ ಜನರನ್ನು ನೀವು ಮನವೊಲಿಸಲು ಸಾಧ್ಯವಿಲ್ಲ ದಿ ಚಿಕಾಗೋ ಕ್ರಾನಿಕಲ್ಸ್ ಹೇಳಿದ್ದು ಇದು ಶುದ್ಧ ಅನಾಗರಿಕತೆಯಾಗಿದೆ ಕೀಲ್ನಲ್ಲಿ ನಡೆದ ಈ ಪ್ರದರ್ಶನ ಶಾಂತಿಯ ಕಾರ್ಯದ ಸಂಭ್ರಮಾಚರಣೆಯಲ್ಲಿ ಇದು ಯುದ್ಧದ ಪರಾಕಷ್ಟೆಯ ರೂಪವನ್ನು ಪಡೆದುಕೊಳ್ಳುತ್ತದೆ ಮಾರಣಾಂತಿಕ ಶತ್ರುಗಳು ಅಲ್ಲಿ ಸೇರುತ್ತಾರೆ ಬಲವಂತದ ಸ್ನೇಹಪರತೆಯ ಹಿಂದೆ ತಮ್ಮ ದ್ವೇಷವನ್ನು ಮರೆಮಾಚುವ ಸಂದರ್ಭದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶಿಸುತ್ತಾರೆ ಕ್ಯಾನನ್ ಯೋಚಿಸುವಂತೆ ಯುದ್ಧಕ್ಕೋಸ್ಕರ ಸೌಜನ್ಯ ವಜಾ ಮಾಡಲಾಗುತ್ತದೆ ಚಕ್ರವರ್ತಿಯು ಸ್ವತಃ ಶಸ್ತ್ರಾಸ್ತ್ರಗಳ ಪ್ರದರ್ಶನವನ್ನು ಶ್ಲಾಘಿಸುತ್ತಾನೆ ಕೀಲ್ಬಂದರಿನಲ್ಲಿ ಜೋಡಿಸಲಾದ ಕಬ್ಬಿಣದ ಸಶಸ್ತ್ರ ಶಕ್ತಿಯು ಅದೇ ಸಮಯದಲ್ಲಿ ಶಾಂತಿ ಮತ್ತು ಸಹಕಾರದ ಸಂಕೇತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅವರು ಹೇಳಿದರು ಯುರೋಪಿನ ನಾಗರಿಕತೆಯ ಧ್ಯೇಯೋದ್ದೇಶದ ಪ್ರಗತಿ ಮತ್ತು ನಿರ್ವಹಣೆಯ ಅನುಭವವು ಈ ಸಿದ್ಧಾಂತವನ್ನು ವಿವಾದಿಸುತ್ತದೆ ಬಂದೂಕು ಹಿಡಿದಿರುವವರು ಅದನ್ನು ಗುಂಡು ಹಾರಿಸಲು ಅಂದರೆ ಶೂಟ್ ಮಾಡಲು ಬಯಸುತ್ತಾರೆ ಯುದ್ಧಕ್ಕೆ ಯೋಗ್ಯವಾದ ರಾಷ್ಟ್ರಗಳು ಯುದ್ಧವನ್ನು ಮಾಡಲು ಬಯಸುತ್ತವೆ ಇಂದು ಯುರೋಪಿಯನ್ ಶಾಂತಿಗೆ ಒಂದು ಗಂಭೀರ ಅಪಾಯವೆಂದರೆ ಪ್ರತಿಯೊಂದು ಯುರೋಪಿಯನ್ ರಾಷ್ಟ್ರವು ಯುದ್ಧಕ್ಕೆ ಸಿದ್ಧವಾಗಿದೆ ಕೀಲ್ ಕಾಲುವೆಯ ಅಗೆಯುವಿಕೆಯು ನಾಗರಿಕತೆಗೆ ಒಂದು ವಿಶಿಷ್ಟವಾದ ಸೇವೆಯಾಗಿತ್ತು ಅದರ ಆಚರಣೆಯ ವಿಧಾನವು ಒರಟುತನದ ಕಾಣಿಕೆಯಾಗಿದೆ ಕಡಲ ವಾಣಿಜ್ಯವನ್ನು ಉತ್ತೇಜಿಸಲು ಇದನ್ನು ಸೈದ್ಧಾಂತಿಕವಾಗಿ ಇದನ್ನು ಅಗೆಯಲಾಯಿತು ಮತ್ತು ಹೆಚ್ಚಿನ ಹಡಗುಗಳು ಇದನ್ನು ಆಚರಿಸಲು ಒಟ್ಟುಗೂಡಿ ಅದರ ಪೂರ್ಣಗೊಳಿಸುವಿಕೆ ಮಾತ್ರ ವಾಣಿಜ್ಯ ವಿಧ್ವಂಸಗಳು ಎಂದು ಕರೆಯುವ ಲಕ್ಷಣವಾಗಿದೆ ದಿ ಸೆಂಟ್ ಪಾಲ್ ಗ್ಲೂ ಪ್ರಕಾರ ಕೀಲ್ನಲ್ಲಿ ನಡೆದ ಪ್ರದರ್ಶನದಲ್ಲಿ ಉದ್ಯಮಕ್ಕಿಂತ ಹೆಚ್ಚಾಗಿ ರಾಯಧನ ಮತ್ತು ಸವಲತ್ತುಗಳು ಇದ್ದವು ಅದು ಹೇಳಿದ್ದು ನಾಗರಿಕತೆಯ ಪ್ರಗತಿಯಲ್ಲಿ ಇಂದು ಕಬ್ಬಿಣ ಕವಚದ ನೌಕಾಪಡೆಯ ಸ್ಥಾನವೇನು ಮಹಾ ಸಮುದ್ರಗಳನ್ನು ದೋಚುವ ಕಡಲುಗಳರ ನೌಕಾಪಡೆ ಯಾವುವು ಎಂಥ ಕೀಳು ಮತ್ತು ಅನಾಗರಿಕ ರಾಷ್ಟ್ರ ಅಸ್ತಿತ್ವದಲ್ಲಿದೆ ನಾವು ಆಧುನಿಕ ನಾಗರಿಕತೆಯ ಪ್ರಕಾಶಮಾನ ಪ್ರಭಾವವನ್ನು ಯಾರಿಗೆ ತಿಳಿಸಬಹುದು ಇದು ಯುದ್ಧ ನೌಕೆಗಳ ನೌಕಾ ತಂಡ ದುರಾನ್ವೇಷಣೆಯ ದೀಪಗಳನ್ನು ಅಂದರೆ ಸರ್ಚ್ ಲೈಟ್ ಯಾರಿಗೆ ಬಿತ್ತರಿಸಬೇಕು ಈ ಕ್ಷಣದಲ್ಲಿ ಒಂದು ಆಕ್ರಮಣವಿದೆ ಅದರಲ್ಲಿ ರಾಷ್ಟ್ರಗಳು ತಮ್ಮ ಪಡೆಗಳನ್ನು ಹೃತ್ಪೂರ್ವಕವಾಗಿ ಒಗ್ಗೂಡಿಸಬಹುದು ಅವರು ಆಧುನಿಕ ನಾಗರಿಕತೆಗಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆದರೂ ಕೀಲ್ನಲ್ಲಿ ಪ್ರತಿನಿಧಿಸುವ ಯಾವುದೇ ಸರ್ಕ ಸರ್ಕಾರಗಳು ಯುರೋಪ್ನಿಂದ ಭೀಕರ ಮತ್ತು ಕ್ರೂರವಾದ ಟರ್ಕಿಯನ್ನು ಓಡಿಸುವ ಉದ್ದೇಶಕ್ಕಾಗಿ ಇತರರೊಂದಿಗೆ ಸಶಸ್ತ್ರ ಮೈತ್ರಿಯನ್ನು ಪ್ರಸ್ತಾಪಿಸಲು ಧೈರ್ಯ ಮಾಡುತ್ತಿಲ್ಲ ಆದರೂ ಭವ್ಯವಾದ ಐರನ್ ಕ್ಲಾಡ್ಗಳು ಅಂದರೆ ಕಬ್ಬಿಣದ ಕವಚದ ನಡುವಿನ ಸಂಘರ್ಷ ಅಥವಾ ಕೀಲ್ನಲ್ಲಿ ಪ್ರತಿನಿಧಿಸುವ ಯಾವುದೇ ಎರಡು ರಾಷ್ಟ್ರಗಳು ನಾಗರಿಕತೆಯ ಕಾರಣಕ್ಕೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಬಹುದೇ ಈ ಶಸ್ತ್ರಾಸ್ತ್ರಗಳು ಇದಕ್ಕೆ ವಿರುದ್ಧವಾಗಿ ಉಳಿದಿರುವ ಅನಾಗರಿಕತೆಯ ಅವಶೇಷಗಳು ಸಾಕ್ಷಿಗಳಲ್ಲವೇ ಯಾವುದೇ ರಾಷ್ಟ್ರದ ಅತ್ಯಂತ ಘೋರ ಲಕ್ಷಣಗಳೆಂದರೆ ಅದರ ಯುದ್ಧದ ಯುದ್ಧ ಸಾಮಗ್ರಿಗಳಿಗೆ ಯುರೋಪ್ ಹೆಚ್ಚು ಹೆಚ್ಚು ತೆರಿಗೆಗಳನ್ನು ಜನರ ಮೇಲೆ ಹೇರುವ ಉದ್ದೇಶವೇನೆಂದರೆ ಆ ಜನರನ್ನು ತಮ್ಮ ಮೇಲಿನ ಅಧಿಕಾರಿಗಳಿಗೆ ವಿನಮ್ರ ಅಧೀನದಲ್ಲಿರಿಸುವುದಾಗಿದೆ